ನಮಸ್ಕಾರ ಪಾಂಡುರಂಗ ಗಂಡುಗಳು ಇವರಿಗೆ. ಶುಭನವರ. ಹೌದು ಸ್ವಾಮಿ, ಇಲ್ಲಿ ಕೇಳಿ ಸ್ವಾಮಿ, ನಮ್ದು ಬಹಳ ದೊಡ್ಡ ಕುಟುಂಬ, 5 ಜನ ಹೆಣ್ಮಕ್ಳಿದ್ದಾರೆ. ನನಗೆ 1 ಎಕರೆ ಜಮೀನಿದೆ, ಏನಿಲ್ಲ ಅಂದ್ರು ಕಳ್ಳನ್ ಕೈಗೆ, ಕಳ್ಳನ್ ಕೈ ಕೊಟ್ಟರು 60-70 ಬರುತ್ತೆ. ಸರಿ ಸಾರ, ಓ ಲಕ್ಷ ಅಂತೀನಿ. ಬಂದ ಮೇಲೆ ಅದನ್ನ ತಗೊಂಡೋಗಿ ಕಳ್ಳನ್ ಕೈಗೆ ಹಾಕೊಡ್ತೀರಾ? ಈ ಗಂಡುಗಳ ಕೈ ಕೊಡಿ, ನನ್ನ ಕೈಗೆ ಬಂತು ಅಂದ್ರೆ ಅದನ್ನ ಮಾರಿಸ್ದೆ ಅಂತಾನೆ ಲೆಕ್ಕ. ಪೇಪರ್ಸ್ ಇದ್ರೆ ತೋರಿಸಿ. ಕಣ್ಣ ಕಟ್ಟಿದಿರಲ್ಲ? ಓ ಎಲ್ಲ ಸರಿಯಾಗಿದೆ. ನಿಮ್ಗೆ ಆ ರಿಯಲ್ ಎಸ್ಟೇಟ್ ಗಜೇಂದ್ರ ಗೊತ್ತಿರ್ಬೇಕಲ್ಲ. ಗೊತ್ತಿಲ್ದೇನು, ಅದೇ ನಮ್ಗೆ ಅಜ್ಜಿ. ಅಯ್ಯೋನ ಅಜ್ಜಿ, ಈ ಜಮೀನನ್ನ ನನಗೆ 10 ಲಕ್ಷಕ್ಕೆ ಮಾರು, ಇಲ್ಲಿವರೆ ನಿನ್ನ ಸಾಯಿಸ್ತೀನಿ ಅಂತ ಹೆದರ್ತಾ ಇದ್ದಾನೆ. ಅಲ್ಲ, ಈ ಕಡೆಯಿಂದ ಪಾಂಡ್ರಗ ಗಂಡಗಳಿ, ಆ ಕಡೆಯಿಂದ ಯಾರ್ರೇ? ನಾನು ಡಾನ್ ಗಜೇಂದ್ರ, ರಿಯಲ್ ಎಸ್ಟೇಟ್ ಕಿಂಗ್. ನಿನ್ನ ಹತ್ರ ಮುದ್ಕ ಸುಬ್ಬಣ್ಣ ಬಂದಿದ್ದಾನ? ತಮ್ಮ ಹೆಸರು ಏನು ಅಂದ್ರೆ ಸುಬ್ಬಣ್ಣ. ಗಜೇಂದ್ರ, ಇಲ್ಲಿ ಆ ತರದ ವ್ಯಕ್ತಿ ಯಾರು ಬಂದಿಲ್ವಲ್ಲ? ಜಾಸ್ತಿ ಕತೆ ಹೇಳ್ಬೇಡ, ಇನ್ನ 1/2 ಗಂಟೆಯಲ್ಲಿ ಆ ಸುಬ್ಬಣ್ಣನ ಜಮೀನಿನ ಪತ್ರಗಳು ನನ್ ಕೊಡ್ಬೇಕು, ಇಲ್ಲ ಅಂದ್ರೆ ನಿನ್ ತಲೆ ಕಡ್ದು ಕಳಸ ಮಾಡಿ ಕೈ ಕೊಟ್ಬಿಡ್ತೀಯ. ಇದು ಒಂದು ಇತ್ಯರ್ಥಕ್ಕೆ ಬರೋವರೆಗೂ ನಿಮ್ಮನ್ನ ನನ್ನ ಮನೆಯಲ್ಲೇ ಮುಚ್ಚಿಟ್ಬಿಡ್ತೀನಿ. ನಮಸ್ಕಾರ ಸರ್. ನಮಸ್ಕಾರಪ್ಪ. ಇದೊಂದ್ಸತಿ ಮುಚ್ತೀರಾ ಸರ್? ಏನಪ್ಪ ಅದು? ನೀಲ್ಗಿರಿ ಹೇಳಿ ಸರ್. ಓ, ಶಾಂಪಲ್ ಟೆಸ್ಟ್. ಹೌದೌದು, ಕೊಡಪ್ಪ ಕೊಡಪ್ಪ ಕೊಡಪ್ಪ. ಜೋರಾಗಿ ಹೇಳ್ಕೊಳ್ಳಿ ಸರ್. ಬಿಡ್ತೀನಿ, ನಾನು ಪುಕ್ಷ ಟೆಸ್ಟ್ ಸಿಕ್ಕೈತೆ. ಸುಬ್ಬಣ್ಣ ಎಲ್ಲವನಿ ಅಂತ ಏನಾರ ಬಾಯ್ಬಿಟ್ನೇನೋ? ಬಾಸ್, ಬಹಳ ಪಟ್ಟಿಂಗ ಬಂದ್ನು, ಮಾತಿದ್ರೆ ನಿಲ್ಗಿರ್ತಲ್ಲ ಬೇಕು ಅಂತಾನೆ. ಲೇಯ್, ಈ ನನ್ನ ಮಗನ ಯಾಮಾರ್ಸದ್ ಹೇಗೆ ಅಂತ ನನಗೂ ಗೊತ್ತು ಕಣ. ಆ ಬುಡ್ಡ ಇವನ ಮನೇಲೇ ಇದ್ದಾನೆ, ಅವನ್ನ ಎಳ್ಕೊಂಬರಕ್ಕೆ ಇನ್ನೊಬ್ಬ ರೌಡಿನ ರೆಡಿ ಮಾಡಿ. ಲೇ ವೇಲು, ಬಾರೋ. ಈ ಪಾಂಡುರಂಗನ ನೀಟಾಗಿ ಅಬ್ಸರ್ವ್ ಮಾಡ್ಕ. ಇವನ ಆವ ಬಾವ ನೆಡೆ ನುಡಿ ಎಲ್ಲ ಚೆನ್ನಾಗ್ ಕಲ್ತು ನೀನು ಪಾಂಡುರಂಗನಾಗಿ ಇವನ್ ಮನೆಗೆ ಎಂಟ್ರಿ ತಗೊಂಡು ಅವನ ಹೆಂಡತಿನ ಎತ್ತ ತಗೊಂಡು ನಿನ್ನ ಹತ್ರ ಕರ್ಕೊಂಬಂದ್ ಬಿಡ್ಬೇಕು. ಇವ್ರ ಮನೇಲಿ ಸುಬ್ಬಣ್ಣ ಅನ್ನೋ ಒಬ್ಬ ಮುದುಕ, ಅವನೇ ಅವನ್ನ ತಕೊಂಬರ್ಬೇಕು. ಕೆಲ್ಸ ಆತ್. ಚಂಪ ಚಮೇಲಿ, ಮನೆಯಲ್ಲಿ ಯಾರು ಇಲ್ಲ. ಏನ್ ಹೇಳ್ಬಿಟ್ಟ ಹೋಗ್ತಾರೆ ನೋಡು, ಅವ್ರು ಬರೋಷ್ಟರಲ್ಲಿ ನಮ್ ಕೆಲ್ಸ ಆಗ್ಬಿಡ್ಬೇಕು. ಮಾತಾಡಕ್ ನಿಮ್ ನಾಚಿಕೆ ಆಗಲ್ಲ, ಮೊದ್ಲು ಮದ್ವೆ ಆಗ್ಬೇಕು. ಕೆಲಸ ಅಂದ್ರೆ ಅದೇ ಆ ಮುದುಕ ಸುಬ್ಬಣ್ಣ. ಅಯ್ಯೋ, ಹೂವ ಯಜಮಾನ್ರೆ, ಜಮೀನ್ ಮಾರೋದಕ್ಕಿಂತ ನಿಮ್ ಹತ್ರನೇ ಬಂದಿದ್ರಲ್ಲ. ಅವನನ್ನ ಎಲ್ಲಿ ಬಿಚ್ಚಿಟ್ಟಿದ್ದಾರೆ? ಅಯ್ಯೋ, ತೋರಿಸ್ತೀನಿ ಬಾರ. ಯಾವ ನೋಡಿ, ಇಲ್ಲೇ ಇದ್ದಾರೆ ಸುಬ್ಬಣ್ಣ. ಪಾರ್ಟಿ ರೆಡಿ ಆಗಿದ್ದಾರೆ, ನೀನು ಬಂದು ಒಂದು ಸೈನ್ ಹಾಕ್ಬಿಟ್ರೆ ನಿನ್ನ ಕತೆ ಮುಗೀತು. ಬಣ್ಣ, ನಿನ್ನ ಹುಡುಕೋದಕ್ಕೆ ಅದೆಷ್ಟು ಕಾಟ ಕೊಟ್ಬಿಟ್ಟವ್. ಮುಖ ಏನ್ ನೋಡ್ತೀವ? ನಡಿಯಲ್ಲಿ ಸುಬ್ಬಣ್ಣ, ನೀ ನಮಗ್ ಸಿಕ್ಕದ ಮೇಲೆ ನೀನ್ ಯಾಕೆ ಬೇಕು ಹೋಗಲೇ? ನೀ ನಮಗ್ ಸಿಕ್ಕದ ಮೇಲೆ ಅವ್ರು ಯಾಕೆ ನಿನ್ ಬೇಕು ಬಿಡಲೆ? ತಪ್ಪಿಸ್ಕೊಳ ಪ್ರಯತ್ನ ಪಟ್ರೆ ಬೋಟಿ ತೆಗೆದು ನಮ್ ಸಾಗರ ಕುತ್ಕೈ ಹಾಕ್ಬಿಡ್ತೀನಿ. ಸರ್, ಅಲ್ಲಿ ನೋಡಿ, ಇಬ್ಬಿಬ್ರು ಪಾಂಡವಂಗ ಡಬಲ್ ಆಗ್ತು. ಶಿಶುಪಾಲ, ನಾನು ಕಣ ಪಾಂಡುರಂಗ ಗಂಡುಗಲಿ. ಕೊಚ್ಚ ಬಾಯಿ. ಶಿಶುಪಾಲ, ನಾನು ಕಣ ಪಾಂಡುರಂಗ ಗಂಡುಗಲಿ. ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು. ಎಡಗೈ ಎತ್ತಿದ್ರು ಬೀರಕ್ಕೆ ಸರಿ, ಬಲಗೈ ಎತ್ತಿದ್ರು ಬೀರ ಮದಕ್ಕೆ. ನೀನೇನ ಕೈ ಎತ್ತದ? ನಾನು ಕೂಡ ಕೈ ಎತ್ತಿನಿ. ಎಡಗೈ ಎತ್ತಿದ್ರು ಬೀರಕ್ಕೆ ಸರಿ, ಬಲಗೈ ಎತ್ತಿದ್ರು ಬೀರ ಮದಕರಿ. ಇವರಿಬ್ರು ಒಂದೇ ತರ ಕೈ ಎತ್ ಕನ್ಫ್ಯೂಸ್ ಮಾಡ್ತಾ ಇದಾರೆ ಕಣ. ಅಮ್ಮ, ಇವರಿಬ್ರು ಅಲ್ಲಿ ಮಗ ಯಾರು ಅಂತ ಗೊತ್ತೇನಮ್ಮ? ಅದೇ ಗೊತ್ತಾಗ್ತಿಲ್ಲ ಇನ್ಸ್ಪೆಕ್ಟ್ರೆ, ಇಬ್ರು ಒಂದೇ ತರ ಇದ್ದಾರೆ. ಹೀಗಾಗತ್ತೆ ಅಂತ ಮೊದಲೇ ಗೊತ್ತಿದ್ದಿದ್ಲೆ ನನ್ನ ಮಗನ ಬಲ ತೊಡೆ ಮೇಲೆ ಬಲೆ ಎಳೆದ್ಬಿಟ್ಟಿದ್ದೆ. ಜಾಜಿ ಅವ್ರೆ, ಇವ್ರಿಬ್ರಲ್ಲಿ ನಿನ್ ಗಂಡ ಯಾರಂತ ಕಂಡಿತೀರಾ? ಇಬ್ರು ನೋಡೋದಕ್ಕೆ ಒಂದೇ ತರ ಇದಾರೆ, ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗ್ತಾ ಇದೆ. ಗಂಡನ್ ಜೊತೆ ನೆಟ್ ಸಂಸಾರ ಮಾಡಿದ್ಲಲ್ವಾ, ಗೊತ್ತಾಗೋದು. ಏನು ಮಾಡೋದು ಇನ್ಸ್ಪೆಕ್ಟ್ರೆ, ನಮ್ಮ ಯಜಮಾನ್ರೆ ಯಾರು ಅಂತ ನಾನ್ ಕಂಡು ಹಿಡಿತೀನಿ ನೋಡಿ. ಇಷ್ಟು ಕ್ಲೀನ್ ಆಗಿ ಕಂಡು ಹಿಡಿದ್ಬಿಟ್ಟೆ. ಆ ವಯ್ಯನ್ ಕೈ ಹಿಡ್ದಾಗ ನನ್ಗೇನು ಅನಿಸ್ಲಿಲ್ಲ, ಆದ್ರೆ ನಮ್ಮ ಯಜಮಾನ್ರ ಕೈ ಹಿಡ್ದಾಗ ನಂಗೆ ಕರೆಂಟ್ ಹೊಡೆದು ಕೈಯೆಲ್ಲ ಜುಮ್ ಬಂದ್ಬಿಡ್ತು.